subscribe now and press the bell icon. Never miss an update. Hey guys, welcome back to new video. ನೀವೇನಾದರೂ ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ಈ ವರ್ಷ ಅಡ್ಮಿಷನ್ ಮಾಡಬೇಕು ಅನ್ಕೊಂಡಿದ್ದೀರಾ? ಸೊ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನೀವು ಕೆ ಸಿ ಇ ಟಿಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತು ಎನ್ ಟಿ ಎಯವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಡೆಸುವಂಥ ಐಕಾರ್ ಎಕ್ಸಾಮಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ನೀವು ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ಅಡ್ಮಿಷನ್ನ ತೆಗೆದುಕೊಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ಅಪ್ಡೇಟ್ ಸಲುವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದು ಐಕಾರ್ ಅಂತ ಪ್ರತಿ ವರ್ಷ ಎಕ್ಸಾಮಿನೇಷನ್ ನಡೆಸ್ತಾರೆ. ಸೊ ಇದು ನ್ಯಾಷನಲ್ ಏನು ಆಲ್ ಓವರ್ ಇಂಡಿಯಾ ಎಕ್ಸಾಮಿನೇಷನ್ ಇರುತ್ತೆ. ಸೊ ನೀವು ಕೆ ಸಿ ಇ ಟಿಲಿ ಎಕ್ಸಾಮ್ ಬರೆದು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಎರಡು ಸಪ್ರೇಟ್ ಸಪ್ರೇಟ್ ಯಾವುದೇ ರೀತಿ, ಅಂದರೆ ಇವಾಗ ಕೆಲವು ವಿದ್ಯಾರ್ಥಿಗಳು ಯಾವ ರೀತಿ ತಿಳ್ತಾರೆ ಅಂದರೆ ಐಕಾರ್ ಬರೆದ್ರೆ ಕೆ ಸಿ ಇ ಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ ಅಂತ ಆ ರೀತಿ ತಿಳ್ತಾರೆ. ಸೊ ಎರಡು ಸಪ್ರೇಟ್ ನೀವು ಇಲ್ಲಿ ಐಕಾರ್ ಏನು 2023 ಇರುತ್ತೆ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಕೆ ಸಿ ಇ ಟಿಲಿ ಪಾರ್ಟಿಸಿಪೇಟ್ ಮಾಡಿ ಎರಡು ಕಡೆ ಸೀಟ್ನ ಪಡಿಬೋದು. ಸೊ ಇದು ಪ್ರತಿ ವರ್ಷ ಇರುತ್ತೆ. ಈ ವರ್ಷ ಕೂಡ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದನ್ನು ಪ್ರತಿ ವರ್ಷ ಅವರು ಐಕಾರ್ AIEEE ಈ ಯೂನಿವರ್ಸಿಟಿ ನಡೆಸ್ತಾ ಇತ್ತು. ಸೊ ಈ ವರ್ಷ CUET ಅಂತ ಇವ್ರು ನಡೆಸ್ತಿದ್ದಾರೆ. ಸೊ NTA ಇವರಿಗೆ ಒಪ್ಪಿಸಿದೆ. ಸೊ ಇದೇ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡೋಕ್ಕಾಗುತ್ತೆ. ಈ PDF ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 9 February ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು. ಸೊ ಲಾಸ್ಟ್ ಡೇಟ್ ಇರುವುದು 12 March 2023. ಸೊ ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಕರ್ನಾಟಕದಲ್ಲಿ ಸ್ಟಡಿ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಈ ಐಕಾರ್ ಎಕ್ಸಾಮ್ ಬಗ್ಗೆ ಗೊತ್ತಿರಲ್ಲ. ಸೊ ಎಲ್ಲರೂ ಕೂಡ ಶೇರ್ ಮಾಡಿ. ಲಾಸ್ಟ್ ಡೇಟ್ ಇರೋದು ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ 12 March. ಸೊ ಇನ್ನೂ ಕೂಡ ನೀವು ಫಿಲ್ ಮಾಡಿಲ್ಲ ಅಂದರೆ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಸೊ ಇಲ್ಲೇನು ವೆಬ್ಸೈಟ್ ಇದೆ, ಈ PDF ಕೊಟ್ಟಿರ್ತೀನಿ. PDF ಅಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಬ್ರೌಸರ್ನ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಸಿಲೆಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಎಲ್ಲವೂ ಕೂಡ ಕೊಟ್ಟಿದ್ದಾರೆ ಲಿಂಕು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ PDF ಬರುತ್ತೆ, ನೀವು ನೋಡಿಕೊಂಡು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು. ಕಮೆಂಟ್ ಮಾಡಿ ವಿಡಿಯೋ, ನಿಮಗೆ ವಿಡಿಯೋ ಮಾಡಿ ತಿಳಿಸಿನ ಬೇಕಾದರೆ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಂತ. ಸೊ ಮುಂದೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಒನ್, ನಿಮಗೆ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಲಿಕ್ಕೆ 12 March 2023 11:50 PM ಒಳಗೆ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಟೈಮ್ ಅಷ್ಟು ಕೊಟ್ಟಿದ್ದಾರೆ. ಡೇಟ್ ಆಫ್ ಎಕ್ಸಾಮಿನೇಷನ್, ಸೊ ನಿಮಗೆ 21 May 2023 ಆನ್ವರ್ಡ್ಸ್ ಅಂತ ಇರುತ್ತೆ. ಅಂದರೆ ಇದು ಶಿಫ್ಟ್ ವೈಸ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಆಫ್ಲೈನ್ ಇರಲ್ಲ, ಆನ್ಲೈನ್ ಇರುತ್ತೆ. ಆದರೆ ನೀವು ಕಂಪ್ಯೂಟರ್ ಸೆಂಟ್ರಲ್ಲಿ, ನಿಮಗೆ ಸೆಂಟರ್ ನೀವು ಸೆಲೆಕ್ಟ್ ಮಾಡಬೇಕು, ಆ ಸೆಂಟರಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಸೊ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಎಕ್ಸಾಮ್ ಇರುತ್ತೆ. ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. 2021 ಎಕ್ಸಾಮ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಪ್ಲೇಲಿಸ್ಟಲ್ಲಿ ಇರುತ್ತೆ, ಬೇಕಾದರೆ ನೀವು ನೋಡ್ಕೋಬೋದು ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ. ಮಾಕ್ ಟೆಸ್ಟ್ ಕೂಡ ನೀವು ತೆಗೆದುಕೊಳ್ಬೋದು. ಸೊ 21 May 2023 ಆನ್ವರ್ಡ್ಸ್ ನಿಮಗೆ ಐಕಾರ್ 2023 ಎಕ್ಸಾಮಿನೇಷನ್ ಇರುತ್ತೆ. ಸೊ ಇಷ್ಟು ಇದು ಅಪ್ಡೇಟ್. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಈ PDF ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಆ್ಯಂಡ್ ಯು ಕ್ಯಾನ್ ಫಾಲೋ ಮೀ ಆನ್ Instagram. ಬೈ ಫ್ರೆಂಡ್ಸ್.